ಗೆಳೆಯರೇ ನಮಸ್ಕಾರ, ವೆಲ್ಕಮ್ ಟು ಅನ್ ಅಕಾಡೆಮಿ. ನಾನು ದೇವರಾಜ್ ವಿಕನಾಳ್. ಇವತ್ತು ನಾವು ಭೇಟಿಯಾಗ್ತಾ ಇದ್ದೀವಿ ಮಾನಸ ಅವರನ್ನ. ಅವರು ಕೆಪಿಎಸ್ಸಿಯ ಗ್ರೂಪ್ ಸಿ ಸಿಟಿಒ ಎಕ್ಸಾಮಿನೇಷನ್ ಅನ್ನ ಮೊದಲಿಗೆ ಪಾಸ್ ಆಗ್ತಾರೆ. ನಂತರ ಕೆಪಿಎಸ್ಸಿ ಕೆಎಸ್ ಎಕ್ಸಾಮಿನೇಷನ್ ಅನ್ನ 18ನೇ ರ್ಯಾಂಕ್ನೊಂದಿಗೆ ಪಾಸ್ ಮಾಡಿ ಅವರು ಸಾಧನೆಯನ್ನ ಮೆರಿತಾರೆ. ಈಗ ಎಸ್ಸಿಸಿಟಿಯಾಗಿ ಸೆಲೆಕ್ಟ್ ಆಗಿದ್ದಾರೆ. ಅವರು ಯಾವ ರೀತಿ ಸ್ಟಡಿ ಮಾಡಿದ್ರು, ಏನು ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿದ್ರು, ಅದರ ಬಗ್ಗೆ ಎಲ್ಲ ಡಿಟೇಲ್ಸ್ ಗಳನ್ನ ಅವರಿಂದನೆ ತಿಳಿದುಕೊಳ್ಳೋಣ. ಬನ್ನಿ ಗೆಳೆಯರೆ. ನಮಸ್ಕಾರ ಮೇಡಮ್, ಅನ್ ಅಕಾಡೆಮಿಗೆ ಸ್ವಾಗತ. ಮೊಟ್ಟ ಮೊದಲಿಗೆ ನಿಮಗೆ ಅಭಿನಂದನೆಗಳು. ಇಲ್ಲಿ ಬಂದು ಎಲ್ಲ ಸ್ಪರ್ಧಾರ್ಥಿಗಳಿಗೆ ತಮ್ಮ ಅನುಭವಗಳನ್ನ ಮತ್ತ ಸಲಹೆಗಳನ್ನ ನೀಡ್ತಾ ಇದ್ದೀರಿ. ಇದರಿಂದ ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ತುಂಬಾನೇ ಸದುಪಯೋಗ ಆಗುತ್ತೆ. ಮೊಟ್ಟ ಮೊದಲಿಗೆ ತಾವು ತಮ್ಮ ಬಾಲ್ಯ ಮತ್ತು ಹಿನ್ನೆಲೆಯನ್ನ ಹೇಳಿ. ನಾನು ಬೇಸಿಕಲಿ ಇಂಜಿನಿಯರಿಂಗ್ ಮಾಡಿರೋದು, ಎಲ್ಲ ಬ್ಯಾಂಗ್ಳೂರಲ್ಲೇ ಮಾಡಿರೋದು. ಪಿ ಯು ಇಂಜಿನಿಯರಿಂಗ್ ಎಲ್ಲ ಟೀಚರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಮಾಡಿರೋದು, ಕಾಲೇಜಲ್ಲಿ ಮಾಡಿರೋದು. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಅಲ್ಲಿ ಮಾಡಿರೋದು. ಸೂನ್ ಆಫ್ಟರ್ ದಟ್ ನಾನು ಎಲ್ಲೂ ಪ್ಲೇಸ್ಮೆಂಟ್ಸ್ ಆಯ್ತು, ಬಟ್ ನಾನು ಎಲ್ಲೂ ಜಾಯ್ನ್ ಆಗಿಲ್ಲ. 2014 ಅಲ್ಲಿ ನಾನು ಇಂಜಿನಿಯರಿಂಗ್ ಪಾಸ್ ಔಟ್ ಮಾಡಿರೋದು. ಅದಾದ್ಮೇಲೆ ಸ್ಟ್ರೇಟ್ ಅವೇ ನಾನು ಯು ಪಿ ಎಸ್ ಸಿ ಪ್ರಿಪರೇಷನ್ಗೆ ಅಂತ JSS ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆದೆ. ಬಟ್ ನಂಗೆ ಅಲ್ಲಿ ಕೋಚಿಂಗ್ 1 month ತಗೊಂಡೆ, ಬಟ್ ನಂಗೆ ಅಷ್ಟು ಎಫೆಕ್ಟಿವ್ ಅನ್ಸಿಲ್ಲ. ಸೊ ನಾನು ಸೆಲ್ಫ್ ಸ್ಟಡೀಸ್ ಮಾಡಕ್ಕೆ ಸೀನಿಯರ್ಸ್ ಗೈಡೆನ್ಸ್ ಮೇಲೆ ನಾನು ಸೆಲ್ಫ್ ಸ್ಟಡೀಸ್ ಮಾಡ್ತಾ ಇದ್ದೆ. 15 ಅಲ್ಲಿ ಒಂದು ಕೇಸ್ ಪ್ರಿಲಿಮ್ಸ್ ಕರೆದ್ರು, ಅದು ಪ್ರಿಲಿಮ್ಸ್ ಕ್ವಾಲಿಫೈ ಆಗಿಲ್ಲ ನಾನು. ಯಾಕಂದ್ರೆ ಅವಾಗ ತಾನೇ ಜಾಯ್ನ್ ಆಗಿದ್ದೆ, ನನ್ಗೆ ಗೊತ್ತಿರಲಿಲ್ಲ ಏನ್ ಓದ್ಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಸೊ ಅದಾದ್ಮೇಲೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕೊಟ್ಟೆ, ಅದು ಆಗ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಇಯರ್ 2016 ಅಲ್ಲಿ CTA ಅಂತ ಎಕ್ಸಾಮ್ ಕಾಲ್ ಮಾಡಿದ್ರು, ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ಸ್ ಕಾಲ್ ಮಾಡಿದ್ರು. ಅದಾದ್ಮೇಲೆ ಅದನ್ನ ಬರ್ದೆ, ಅದು ಫಾರ್ಚುನೇಟ್ಲಿ ಅದಾಯ್ತು. ಸೊ ಹಂಗೆ ಕಂಟಿನ್ಯೂ ಆಯ್ತು ಸರ್. ಯು ಪಿ ಎಸ್ ಸಿ ಜೊತೆ ಜೊತೆಗೆ ಯು ಪಿ ಎಸ್ ಸಿ ಪ್ರಿಪರೇಷನ್ ಕೂಡ ನಡೀತಾ ಇತ್ತು. ಈಗ CTI ಎಕ್ಸಾಮಿನೇಷನ್ ಅಂತ ಹೇಳಿದ್ರಿ, ಅದು ಕರ್ನಾಟಕ KPSC ಮುಖಾಂತರ ಆಗಿದೆ ಮೇಡಮ್? KPSC ಸ್ಟೇಟ್ ಎಕ್ಸಾಮ್. ಯಾವ ರೀತಿ ಇರುತ್ತೆ ಮೇಡಮ್, ಬೇರೆ ಎಕ್ಸಾಮಿನೇಷನ್ ಗಳಿಗೆ ಕಂಪೇರ್ ಮಾಡಿದ್ರೆ? ಅದ್ರ ಸಿಲೆಬಸ್ ಆಯ್ತು, ಎಕ್ಸಾಮಿನೇಷನ್ ಕಂಡಕ್ಟ್ ಆಯ್ತು. ನನ್ಗೆ ಯು ಪಿ ಎಸ್ ಸಿ ಮತ್ತೆ ಸ್ಟೇಟ್ ಎಕ್ಸಾಮ್ಸ್ ಯಾವ್ದು ಡಿಫ್ರೆನ್ಸ್ ಇಲ್ಲ ಅಂತ ಅನ್ಸುತ್ತೆ. ಯು ಪಿ ಎಸ್ ಸಿ ಸ್ವಲ್ಪ ಲಾರ್ಜರ್ ಅಪ್ರೋಚ್ ಮಾಡ್ಬೇಕು, ಕೆಪಿ ಎರಡು ಒಂದೇ ಸಿಮಿಲರ್ ಅಂತ ಅನ್ಸುತ್ತೆ. ಏನಂದ್ರೆ ಇಲ್ಲಿ ಸ್ವಲ್ಪ ಕರೆಂಟ್ ಅಫೇರ್ಸ್ ಬೇರೆ ಆಗುತ್ತೆ, ಆಮೇಲೆ ಸ್ವಲ್ಪ ಕರ್ನಾಟಕ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ, ನಮ್ಮ ನೇಟಿವಿಟಿ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ, ಪ್ಲಸ್ ಸ್ಟೇಟ್ ಸಿಲೆಬಸ್ ಬುಕ್ಸ್ ಓದ್ಬೇಕಾಗುತ್ತೆ. ಫ್ರಮ್ 6th to 12th ಓದ್ಬೇಕಾಗುತ್ತೆ ಸರ್. ಓಕೆ ಮೇಡಮ್. ಅದ್ರ ಜೊತೆಗೆ ಅದೇ NCERT ಜೊತೆಗೆ ಓದ್ಬೇಕಾಗುತ್ತೆ ಸ್ಟೇಟ್ ಎಕ್ಸಾಮ್ಸ್ಗೆ. ಓಕೆ ಮೇಡಮ್. ಈಗ ನೀವು ಕರೆಂಟ್ ಅಫೇರ್ ಯು ಪಿ ಎಸ್ ಸಿ ಸಲುವಾಗಿ ನೀವು ಪ್ರಿಪರೇಷನ್ ಮಾಡ್ತಾ ಇದ್ದೀರಿ, ಈವರೆಗೆ ಎಷ್ಟು ಅಟೆಂಪ್ಟ್ಸ್ ಆಗಿದೆ ಮೇಡಮ್? 4 ಅಟೆಂಪ್ಟ್ಸ್ ಆಗಿದೆ ಸರ್. ಐ ಕುಡಂಟ್ ಕ್ಲಿಯರ್ ಫಿಲಿಮ್ಸ್ ಸ್ಟಿಲ್. ಅಚ್ಛಾ, ಓಕೆ. ನಿಮ್ಮ ಸ್ಟ್ರಾಟಜಿ ಯಾವ ತರ ಇತ್ತು ಮೇಡಮ್? ಈಗ ಸಿಟಿ ಎಕ್ಸಾಮಿನೇಷನ್ ಮೊದಲ ಬಾರಿಗೆ ಕರೆದ್ರು, ಅದನ್ನೇ ಕ್ವಾಲಿಫೈ ಆದ್ರಿ, ಆ ಎಕ್ಸಾಮ್ ನಲ್ಲಿ ಯಾವ ರೀತಿ ಸ್ಟ್ರಾಟಜಿಯನ್ನ ನೀವು ಹಾಕೊಂಡಿದ್ರಿ? ಯಾವ್ದು ಸರ್, ಸಾರಿ, ಸಿಟಿ ಎಕ್ಸಾಮ್ ನಲ್ಲಿ? ಮೇಡಮ್, CTA ಎಕ್ಸಾಮ್ಸ್ ಗೆ ನಾನು ಸಪರೇಟ್ ಅಂತ ಪ್ರಿಪೇರ್ ಇನ್ನೂ ಆಗಿಲ್ಲ ಸರ್. ಯು ಪಿ ಎಸ್ ಸಿ ಅದೇ ಮಂತ್ ಆಗಸ್ಟ್ ಮಂತ್ ಅಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಇತ್ತು ಅವಾಗ, 2016 ಇಫ್ ಐ ಆಮ್ ನಾಟ್ ರಾಂಗ್. ಆ ಟೈಮಲ್ಲಿ ಒಂದೇ ವಾರ ಗ್ಯಾಪ್ ಇತ್ತು, ಯು ಪಿ ಎಸ್ ಸಿ ಪ್ರಿಪೇರ್ ಆಗಿದೆ. ಸೊ ಹಂಗಾಗಿ CTA ನಾನು ಸಪರೇಟ್ ಅಂತ ಏನ್ ಪ್ರಿಪೇರ್ ಮಾಡಿಲ್ಲ ಅದಕ್ಕೆ. ಸೊ ಹಂಗ್ ಬರ್ದೆ, ಫಾರ್ಚುನೇಟ್ಲಿ ಆಯ್ತು ಅಷ್ಟೇ ಸರ್. ನಂಗೆ ಅದಕ್ಕೆ ಸೆಪರೇಟ್ ಆಗಿ ಏನು ಮಾಡಿಲ್ಲ. ಓಕೆ ಮೇಡಮ್. ಅದಕ್ಕೆ ಕರೆಂಟ್ ಅಫೇರ್ ಏನಾದರೂ ಚೇಂಜ್ ಆಗುತ್ತಾ ಮೇಡಮ್? ಯಾವ್ದಾದ್ರು ಕರೆಂಟ್ ಅಫೇರ್ಸ್? ಹೌದು ಸರ್. ಸ್ವಲ್ಪ ನೀವು ಯಾವ್ದಾದ್ರು ಒಂದು ಮ್ಯಾಗ್ಝಿನ್, ಸ್ಟೇಟ್ ಲೆವೆಲ್ ಮ್ಯಾಗ್ಝಿನ್, ಸ್ಪರ್ಧಾ ಚೈತ ವಿಚೇತ, ಯಾವ್ದಾದ್ರು ಒಂದು ಮ್ಯಾಗ್ಝಿನ್ ಓದಿದ್ರೆ ಸಾಕು, ತುಂಬಾ ಡೀಪ್ ಆಗಿ ಸುಮಾರು ಸಿಗುತ್ತೆ. ಬಟ್ ಎಲ್ಲಾನು ಓದೋ ನೆಸೆಸಿಟಿ ಇಲ್ಲ, ಎಲ್ಲದ್ರಲ್ಲೂ ಒಂದೇ ಕಂಟೆಂಟ್ ಇರುತ್ತೆ. ಸೊ ನಡೆಯುತ್ತೆ, ಯಾವ್ದಾದ್ರು ಒಂದು ಓದಿ ಒಂದು ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಿದ್ರೆ ಸಾಕು ಅನ್ಸುತ್ತೆ. ಓಕೆ ಮೇಡಮ್. ನೀವು ಈಗ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಆಗಿದ್ರಿ, ಯಾವ್ದು ಕಂಪನಿಗಳಿಗೆ ಹೋಗಲಾರದೆ ಗೌರ್ಮೆಂಟ್ ಸರ್ವಿಸ್ ಗೆ ಬರೋಕೆ ನಿಮಗೆ ಪ್ರೇರಣೆ ಯಾರು ನೀಡಿದ್ರು ಮೇಡಮ್? ಪ್ರೇರಣೆ ಏನಂದ್ರೆ ಗೊತ್ತಿಲ್ಲ ನಂಗೆ, ಚಿಕ್ಕ ವಯಸ್ಸಿಂದಾನು ನಂಗೆ ಇದು ಗೊತ್ತಿಲ್ಲ. ಇದು ಸೂರ್ಯವಂಶ ಅಂತ ಒಂದ್ ಫಿಲ್ಮ್ ಬರುತ್ತೆ, ವಿಷ್ಣುವರ್ಧನ್, ಅದ್ರಲ್ಲಿ ನಾನು ಹೀರೋಯಿನ್, ಅದ್ರಲ್ಲಿ ಆಫೀಸರ್ ಆಗಿತ್ತು, IAS ಆಫೀಸರ್ ಆಗಿತ್ತು. ನಾವು ತುಂಬಾ ಚಿಕ್ಕ 6th 7th ಇದ್ದೆ ಅನ್ಸತ್ತೆ, ಪ್ರಾಬಬ್ಲಿ ಗೊತ್ತಿಲ್ಲ. ಅದ್ ನೋಡಿದ್ರೆ ಅದು ತುಂಬಾ ದೊಡ್ಡ ಲೆವೆಲ್ ಅಂತ ಅನ್ಸ್ತಿತ್ತು ಅಷ್ಟೇ. ಅದಾದ್ಮೇಲೆ ಅಷ್ಟೇ ಅದು ಆತರ ಆಗ್ಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಹಂಗೆ ಕರ್ಕೊಂಬಂತ ಅಷ್ಟೇ. ನಮ್ ಫ್ಯಾಮಿಲಿ ಅಲ್ಲಿ ಒಬ್ರು, ನಮ್ ಅಂಕಲ್ ಒಬ್ರು IRS ಸರ್ವಿಸ್ ಅಲ್ಲಿ ಇದಾರೆ. ಸೊ ಅವ್ರು ಇನ್ಸ್ಪೈರ್ ಆಗಿ
I could do this. Very nice. No, our level hogilla. I'm still trying for that. Madbeku. All the best, madam. ಆದಷ್ಟು ಬೇಗ ನೀವು ನಿಮ್ಮ ಗೋಲ್ ಅನ್ನ ರೀಚ್ ಮಾಡಿ ಅಂತ ಹಾರೈಸ್ತೇವೆ. ನಿಮ್ಮ ಈಗ ಸಿದ್ಧತೆ ನಡೀತಾ ಇತ್ತು, ನೀವು ಯಾವ ರೀತಿಯನ್ನ ಗ್ರೂಪ್ ಸ್ಟಡಿ ಅಪ್ರೋಚ್ ಅನ್ನ ಇದು ಮಾಡಿದ್ರು ಅಥವಾ ಸೆಲ್ಫ್ ಸ್ಟಡಿ ಅವ್ರ ಕೋಚಿಂಗ್ ಏನಾದ್ರೂ ಸಹಾಯ ಇತ್ತು ಅಂತ? ಸರ್, ನಂಗೆ ಕೋಚಿಂಗ್ ನಾನು ತಗೊಂಡಿಲ್ದಿರೋದ್ರಿಂದ ನನ್ನ ಕೋಚಿಂಗ್ ಏನು ಹೆಲ್ಪ್ ಆಗಿಲ್ಲ. ತಗೊಂಡೆ, ಬಟ್ ನಂಗೆ ಅಷ್ಟು ತಗೊಂಡೆ ಒಂದ್ ಮಂತ್, ಅದೇ ಹೇಳಿದ್ರೆ 20 days ಇಂದ ಒಂದ್ ಮಂತ್ ತಗೊಂಡೆ, ನಂಗೆ ಅಷ್ಟು ಎಫೆಕ್ಟಿವ್ ಅನ್ಸಲಿಲ್ಲ. ಸೊ ಹಂಗಾಗಿ ನಾನು ಸೆಲ್ಫ್ ಸ್ಟಡೀಸ್, ಗ್ರೂಪ್ ಸ್ಟಡೀಸ್ ನಾನು ತುಂಬಾ ರೇರ್ ಸರ್ ನಾನು ಮಾಡಿದ್ದು. ನಾನು ಸೆಲ್ಫ್ ನೋಟ್ಸೇ ಮಾಡ್ತಾ ಇದ್ದೆ ಎಲ್ಲದಕ್ಕೂ. ಇನ್ಫ್ಯಾಕ್ಟ್ ಕರೆಂಟ್ ಅಫೇರ್ಸ್ ಅಷ್ಟೇ, ನಿಮ್ಗೆ ಸುಮಾರು ಸಿಗುತ್ತೆ, ನಿಮ್ಗೆ ಸುಮಾರು ವೆಬ್ಸೈಟ್ಸ್ ಗಳಿದೆ, ಆನ್ಲೈನ್ ಕ್ಲಾಸಸ್ ಇದೆ, ಬಟ್ ಅದೆಲ್ಲ ತುಂಬಾ ಜಾಸ್ತಿ ಓದಿದಷ್ಟು ನಿಮ್ಗೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಸೊ ಸ್ಟಿಕ್ ಆನ್ ಟು ಒನ್ ಥಿಂಗ್ ಅಂತ ಹೇಳಿ, ನಿಮ್ಗೆ ನೀವೇ ನೋಟ್ಸ್ ಮಾಡ್ಕೊಂಡ್ರೆ, ನಿಮ್ ವೀಕೆಂಡ್ ಅಲ್ಲಿ ಸಪೋಸ್ ಒಂದ್ ವಾರದ ನೋಟ್ಸ್ ಎಲ್ಲ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ರಿವೈಸ್ ಮಾಡಿದ್ರೆ ಗೊತ್ತಾಗುತ್ತೆ, ನೆನ್ಪು ಉಳಿಯುತ್ತೆ. ಅಥವಾ ನೋಟ್ಸ್ ಮಾಡೋದು ಪಕ್ಕಕ್ಕೆ ಇಡೋದು, ಅಥವಾ ಇನ್ನೊಂದ್ ಸದ್ ಬರುತ್ತೆ, ಅಥವಾ ಇನ್ನೊಂದ್ ಕಡೆಯಿಂದ ಒಂದ್ ಮೆಟೀರಿಯಲ್ ಕ್ರಾನಿಕಲ್ ಆಗ್ಲಿ, ಅಥವಾ ಸುಮಾರು ದೃಷ್ಟಿ IAS ಈ ತರ ಸುಮಾರು ಕರೆಂಟ್ ಅಫೇರ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮತ್ತು ನೀವು ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ನೀವೇ ಓದಿ ನೀವೇ ಮಾಡಿ ಅದನ್ನ ವೀಕೆಂಡ್ ಅಲ್ಲಿ ರಿವೈಸ್ ಮಾಡಿದ್ರೆ ಇಟ್ ಬಿ ಗುಡ್, ನಿಮ್ಗೆ ಹೆಲ್ಪ್ ರಿಮೆಂಬರ್ ಚೆನ್ನಾಗಿ ಅರ್ಥ ಆಗುತ್ತೆ, ಓದಕ್ಕೂ ಚೆನ್ನಾಗಿರುತ್ತೆ. ನೀವು ಈಗ UPSC ಸ್ಟಡಿ ಮಾಡ್ತಾ ಇದ್ದೀರಿ, ಸುಮಾರು ಜನ ಹೇಳ್ತಿರ್ತಾರೆ 4 ಗಂಟೆ ಸ್ಟಡಿ ಮಾಡ್ಬೇಕು, 6 ಗಂಟೆ ಸ್ಟಡಿ ಮಾಡ್ಬೇಕು, ಈ ರೀತಿ ಇರುತ್ತೆ. ಅದೇನಾದ್ರೂ ಇಸ್ ಇಟ್ ಟ್ರೂ ಅಂತ? ಜಾಸ್ತಿ ಜಾಸ್ತಿ ಹೊತ್ತು ಸ್ಟಡಿ ಮಾಡಿದ್ರೆ ಜಾಸ್ತಿ ಯೂಸ್ ಆಗತ್ತೆ ಅಂತ ಆ ರೀತಿ ಏನಾದ್ರು? ಜಾಸ್ತಿ ಹೊತ್ತು ಅಂತ ಹೇಳಿ ಸರ್, ಐಡಿಯಲ್ ಪರ್ಸನ್ 8 hours and 9 hours ಮಾತ್ರ ಓದಕ್ ಸಾಧ್ಯ. ಅದ್ರ ಮೇಲೆ ಅಂದ್ರೆ ಸುಮ್ನೆ ಐ ಡೋಂಟ್ ನೋ ಸರ್. ನನ್ಗೆ ಇನಿಷಿಯಲ್ ಡೇಸ್ ಅಲ್ಲಿ ಯು ಹ್ಯಾವ್ ಟು ಪುಟ್ ಇನ್ ಮೋರ್ ಎಫರ್ಟ್ಸ್. ಅದು ಒಂದ್ 8 hours ಓದಿದ್ರೆ ತುಂಬಾ ಒಳ್ಳೇದಾಗುತ್ತೆ, ಯಾಕಂದ್ರೆ ಇವಾಗ ತುಂಬಾ ಕಾಂಪಿಟೇಷನ್ ಇದೆ ಸರ್. ಆಲ್ಮೋಸ್ಟ್ ಎಲ್ಲಾರು ಈ ಫೀಲ್ಡ್ ಗೆ ಬರ್ತಿದ್ದಾರೆ, ಯಾರು ಕೇಳಿದ್ರು UPSC ಅಲ್ಲಿ. ಆ ತರ ಟೈಟ್ ಕಾಂಪಿಟೇಷನ್ಸ್ ಇದ್ದಾಗ ಇದು ಏನು ಪ್ರಯತ್ನನು ಅಷ್ಟೇ ಚೆನ್ನಾಗಿರ್ಬೇಕು, ಅವಾಗಷ್ಟೇ ನಿಮ್ಗೆ ಸಕ್ಸಸ್ ಸಿಗಕ್ಕಾಗುತ್ತೆ. ಇದೆಲ್ಲ ಒಂದಿನಕ್ಕೆ ಸಿಗೋದಂತದ್ದಲ್ಲ, ಇಟ್ ಟೇಕ್ಸ್ ಇಯರ್ಸ್ ಟುಗೆದರ್. ಒಂದೇ ದಿನ ಇವತ್ತು ಎಕ್ಸಾಮ್ ಬರೀ ನಾಳೆ ಪಾಸ್ ಆದೇ ಅಲ್ಲ, ತುಂಬಾ ಕಷ್ಟ ಇದೆ. ಅಪ್ಲಿಕೇಶನ್ಸ್ ಎಷ್ಟಾಗ್ತಾರೆ ಅಲ್ವಾ, ಯಾವ್ದಾದ್ರು ನೋಟಿಫಿಕೇಶನ್ ಆದ್ರೆ, ಸೊ ಅದ್ರಲ್ಲೇ ಗೊತ್ತಾಗುತ್ತೆ ಕಾಂಪಿಟೇಷನ್ ಎಷ್ಟಿದೆ ಅಂತ. ಈಗ UPSC ಅಲ್ಲದೆ ಮತ್ತೆ ಯಾವ್ದಾದ್ರು ಸ್ಟೇಟ್ ಗವರ್ಮೆಂಟ್ ಎಕ್ಸಾಮಿನೇಷನ್ಸ್ ಗೆ ಟ್ರೈ ಮಾಡ್ತಾ ಇದ್ದೀರಾ? ಅದೇ ಸರ್, KS ಬರ್ತಿದ್ರೆ 2015 ಅಲ್ಲಿ ACCT ಆಗಿ ಸೆಲೆಕ್ಟ್ ಆಗಿದ್ದೀನಿ, 18th ರ್ಯಾಂಕ್. ಓಕೆ, ಈ KS ಎಕ್ಸಾಮಿನೇಷನ್ಸ್ ಗೆ KS ಎಕ್ಸಾಮಿನೇಷನ್ 18th ರ್ಯಾಂಕ್, ಈಗ ಯಾವ ರೀತಿ ನೀವು ನಿಮ್ ಸ್ಟ್ರಾಟಜಿ ಏನಾಗಿತ್ತು? ಪ್ರಿಲಿಮ್ಸ್ ಆಯ್ತು ಮತ್ತೆ ಮೇನ್ಸ್ ಆಯ್ತು, ಒಂದ್ ಸ್ವಲ್ಪ ವಿವರವಾಗಿ ಸವಿವರವಾಗಿ ಎಕ್ಸ್ಪ್ಲೈನ್ ಮಾಡಿ. ಪ್ರಿಲಿಮ್ಸ್ ಗೆ ಅದೇ ನಾನ್ ಸಪ್ರೇಟ್ ಆಗಿ UPSC KPSC ಅಂತ ಏನ್ ಸಪ್ರೇಟ್ ಮಾಡಿಲ್ಲ ಸರ್. ಪ್ಲಸ್ ಅದೇ ಹೇಳದ್ನಲ್ಲ, ಮ್ಯಾಗಝಿನ್ಸ್ ಒಂದ್ ಎಕ್ಸ್ಟ್ರಾ ನೋಡಿದೆ, ಪ್ರಜಾವಾಣಿ ಒಂದ್ ಎಕ್ಸ್ಟ್ರಾ, ಎಡಿಟೋರಿಯಲ್ಸ್ ನೋಡ್ತಾ ಇದ್ದೆ ಪ್ರಜಾವಾಣಿಲಿ. ಆಮೇಲೆ ಸೆಲ್ಫ್ ನೋಟ್ಸ್, ಅದಕ್ಕೂ ಸಿಲೆಬಸ್ ಕಾಪಿ ಪಕ್ಕದಲ್ಲಿ ಇರ್ತಾ ಇತ್ತು. ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಸಿಲೆಬಸ್ ಕಾಪಿ ಇಟ್ಕೊಂಡು ಒಂದೊಂದ್ ಟಾಪಿಕ್ ಗುನು ಅಟ್ ಲೀಸ್ಟ್ ನಿಮ್ಗೆ ಆ ಟಾಪಿಕ್ ಕೊಟ್ಟರೆ ಒಂದ್ ವರ್ಡ್ ಅಲ್ಲಿ ಆ ಸಿಲೆಬಸ್ ಕಾಪಿಲಿ ಮಿನಿಮಮ್ ನಿಮ್ಗೆ 200 words ಅದ್ರ ಮೇಲೆ ಗೊತ್ತಿರ್ಬೇಕು ನಿಮ್ಗೆ. ಆ ತರ ನೀವು ಒಂದ್ ನೋಟ್ಸ್ ಮಾಡ್ಕೋಬೇಕು, ನಿಮ್ಗೆ ನೀವೇ ನೋಟ್ಸ್ ಮಾಡ್ಕೋಬೇಕು. ಆ ತರ ಮಾಡಿದ್ರೆ ಒಳ್ಳೇದದು. ನಿಮ್ಗೆ ಏನೇ ಕೊಡ್ಲಿ ಅದ್ರಲ್ಲಿ ಒಂದ್ 200 words ಬರುತ್ತೆ ಅಂದ್ರೆ ನಿಮ್ಗೆ 12 marks ಕ್ವೆಶನ್ಗೆ ಆನ್ಸರ್ ಬಂದಂಗಿಲ್ಲ. ಸೊ ಅದು ಈಸಿ ಆಗುತ್ತೆ ಸರ್. ಓಕೆ ಮೇಡಮ್, ಈಗ ಮೇನ್ಸ್ ಎಕ್ಸಾಮಿನೇಷನ್ಸ್ ಗೆ ಯಾವ ರೀತಿ ನೀವು ಪ್ರಿಪೇರ್ ಆಗಿದ್ರಿ? ಫಾರ್ ಎಕ್ಸಾಂಪಲ್ SA ಎಕ್ಸಾಮಿನೇಷನ್ ಇರುತ್ತೆ, SA ಸ್ಟ್ರಕ್ಚರ್ ಅಂತ ಇರುತ್ತೆ ಮೇಡಮ್, ಅದ್ ಯಾವ ರೀತಿ ನಾವು ಮೇಂಟೈನ್ ಮಾಡ್ಬೇಕು ಜಾಸ್ತಿ ಮಾರ್ಕ್ಸ್ ಬರ್ಬೇಕಂದ್ರೆ? ಜಾಸ್ತಿ ಮಾರ್ಕ್ಸ್ ಬರ್ಬೇಕು ಅಂದ್ರೆ ಇನಿಷಿಯಲಿ ನೀವು ಇಂಟ್ರೊಡಕ್ಷನ್ ಕೊಡ್ತೀರಾ, ಕೊಟ್ಟಾದ್ಮೇಲೆ ನಿಮ್ ಇವಾಗ ಸಪೋಸ್ ರಿವರ್ ಲಿಂಕಿಂಗ್ ಬಗ್ಗೆ ಬಂತು ಅಂತ ಹೇಳ್ಕೊಳ್ಳಿ. ರಿವರ್ ನಮ್ಗೆ ಅದೇ ಬಂದಿದ್ದು, ನಾನು ಅದೇ ಬರ್ದಿದ್ದೆ ಇದು ಎಕ್ಸಾಮ್ ಅಲ್ಲಿ. ರಿವರ್ ಲಿಂಕಿಂಗ್ ಬರ್ದು ಸ್ಟಾರ್ಟಿಂಗ್ ಅದ್ರ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟು ಇದು ನೀವ್ ಅದನ್ನ ಕರೆಂಟ್ ಅಫೇರ್ಸ್ ಜೊತೆ ಲಿಂಕ್ ಮಾಡಕ್ ಟ್ರೈ ಮಾಡ್ಬೇಕು. ಆ ಟೈಮಲ್ಲಿ ಏನ್ ಕರೆಂಟ್ ಅಫೇರ್ ಏನಕ್ಕೆ ಈ ಟಾಪಿಕ್ ನಮಗ್ ಕೇಳಿದಾರೆ ಅಂತ, ಯಾಕಂದ್ರೆ ಕರೆಂಟ್ ಅಲ್ಲಿ ಅದ್ ನಡೀತಿದೆ, ಇವೆಂಟ್ ನಡೀತಿದೆ. ಸೊ ಹಂಗಾಗಿ ನಮ್ಗೆ ಕೇಳಿದಾರೆ. ಸೊ ಅದು ಏನ್ ಪಾಯಿಂಟ್ ಅಂತ ಕ್ಯಾಚ್ ಮಾಡಿ ಅದನ್ನ ಹಾಕಿದ್ರೆ ಇಲ್ ಫೆಚ್ ಮೋರ್ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ ಅಂತ ಅನ್ಸುತ್ತೆ. ಆಮೇಲೆ ವೇರ್ ಎವರ್ ಮ್ಯಾಪ್ಸ್ ಆರ್ ನೆಸರಿ ಮ್ಯಾಪ್ಸ್ ಡ್ರಾ ಮಾಡ್ಬೇಕು. ಸಪೋಸ್ ರಿವರ್ ಲಿಂಕಿಂಗ್ ಅಲ್ಲೇನೆ ಈಗ ಕೆನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಬಗ್ಗೆ ಬಂತು. ಸೊ ಟ್ರಾನ್ ಇಂಡಿಯಾ ಮ್ಯಾಪ್ ಎಷ್ಟೊತ್ತು ಒಂದು 20 seconds ತಗೊಳುತ್ತೆ, ರಫ್ ಆಗಿ ಮಾಡ್ಬೇಕು, ಯಾರು ಪರ್ಫೆಕ್ಟ್ ಇರಲ್ಲ, 20 seconds ಅಲ್ಲಿ ಮಾಡ್ತಾ ಹೋಗ್ಬೇಕು ಅಷ್ಟೇ ಸರ್. ಎಲ್ಲ ಡ್ರಾ ಮಾಡಿ ರಿವರ್ಸ್ ಎಲ್ಲೆಲ್ಲಿ ಬರುತ್ತೆ, ಈಗ ಕೃಷ್ಣ ಗೋದಾವರಿ ಪ್ರಾಜೆಕ್ಟ್ ಆಗಿತ್ತು, ಪೊಲ್ಲಾವರಂ ಪ್ರಾಜೆಕ್ಟ್ ಆತರ, ಆಮೇಲೆ ಕಳಸ ಬಂಡೂರಿ ಪ್ರಾಜೆಕ್ಟ್ ಅದೆಲ್ಲ ಸುಮ್ನೆ ಹೈಲೈಟ್ ಮಾಡಿದ್ರೆ ಯಾರು ನಿಮ್ ಮೆಸೇಜ್
ಓದಕ್ ಹೋಗಲ್ಲ, ಸುಮ್ನೆ ನೋಡ್ಬಿಟ್ಟು ಓಕೆ ಇವ್ರಿಗೆ ಗೊತ್ತು ಅಂತ ಅವ್ರಿಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ, ಸುಮ್ನೆ ಎಲ್ಲ ಒಪ್ಕೊಂಡು ಹೋಗಲ್ಲ ಯಾರು. ಓಕೆ ಓಕೆ ಓಕೆ. ಈಗ ಇಂಟರ್ವ್ಯೂ ನೀವು ನೀಡ್ತಾ ಇರ್ತೀರಿ ಲಾಸ್ಟ್ ಸ್ಟೆಪ್ ಅಲ್ಲಿ, ಸೊ ಅಲ್ಲಿ ಯಾವ ರೀತಿ ನಿಮಗೆ ಅವರು ಟೆಸ್ಟ್ ಮಾಡ್ಲಾಗ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳ್ತಾರೆ, ಅವರು ನಮ್ಮ ಯಾವ ಕ್ವಾಲಿಟೀಸ್ ಅನ್ನ ನೋಡಿ ನಮಗೆ ಮಾರ್ಕ್ಸ್ ಅನ್ನ ನೀಡ್ತಾರೆ ಮೇಡಮ್? ಸರ್, ನಿಮ್ ಇಂಟೆಲಿಜೆನ್ಸ್ ಲೆವೆಲ್ ಎಲ್ಲ ಪ್ರಿಲಿಮ್ಸ್ ಮೇನ್ಸ್ ಅಲ್ಲೇ ಟೆಸ್ಟ್ ಮಾಡಿರ್ತಾರೆ. ಸ್ವಲ್ಪ ಪ್ಯಾನಿಕ್ ಆಗಬಾರ್ದು, ಆಮೇಲೆ ಅವ್ರು ನಿಮ್ ಕಾನ್ಫಿಡೆನ್ಸ್ ಚೆಕ್ ಮಾಡ್ತಾರೆ ಅಷ್ಟೇ ಸರ್. ನೀವ್ ಯಾವ ರೀತಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀರಾ, ನಿಮ್ ವೇ ಆಫ್ ಥಿಂಕಿಂಗ್ ಹೇಗೆ, ನೀವು ಆಫೀಸರ್ ಆದ್ರೆ ಹೇಗೆ ನಿಭಾಯಿಸ್ತೀರಾ ಅನ್ನೋದು ಅವ್ರು ಅದನ್ನ ಟೆಸ್ಟ್ ಮಾಡ್ತಾರೆ. ಇಂಟೆಲಿಜೆನ್ಸ್ ಎಲ್ಲ ಆಗಿರುತ್ತೆ, ಪ್ರಿಲಿಮ್ಸ್ ಮೇನ್ಸ್ ಅಲ್ಲೇ ಆಗಿರುತ್ತೆ. ಸೊ ಅದ್ರ ಕಡೆ ನೀವ್ ಇನ್ಫ್ಯಾಕ್ಟ್ ನೀವು ತಪ್ಪು ಹೇಳಿದ್ರು ನಿಮ್ಗೆ ಯು ವಿಲ್ ಬಿ ಔಟ್ ಆಫ್ ದಿ ಲಿಸ್ಟ್ ಅಂತ ಏನು ಇಲ್ಲ. ನಿಮ್ಗೆ ಹೇಗ್ ಅದನ್ನ ಅಪ್ರೋಚ್ ಮಾಡ್ತೀರಾ ಅನ್ನೋದು ಮುಖ್ಯ. ಅಚ್ಚಾ ಅಚ್ಚಾ, ಮೇನ್ಲಿ ಇಟ್ ಡಿಪೆಂಡ್ಸ್ ಆನ್ ಅವರ್ ಪರ್ಸನಾಲಿಟಿ ಟೋಟಲಿ. ಹೌದು ಹೌದು. ಓಕೆ ಮೇಡಮ್, ನಂತರ ಈಗ ನೀವು ಮೇನ್ಸ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇದು ಎಲೆಕ್ಟಿವ್ ಆಗಿ ತಗೊಂಡಿದ್ರಿ ಮೇಡಮ್? ಸರ್, ಆಂಥ್ರೋಪಾಲಜಿ ತಗೊಂಡಿದ್ದೆ ಸರ್. ಆಂಥ್ರೋಪಾಲಜಿ. ಈಗ ನೀವು ಅಧಿಕಾರದಲ್ಲಿ ಇದ್ದೀರಿ ACCET ಆಗಿ, ಅಲ್ಲಿ ಯಾವ ರೀತಿ ನೀವು ಜನರಲ್ ಲೈಫ್ ನಲ್ಲಿ ಯಾವ ರೀತಿ ಡೈರೆಕ್ಟ್ ಆಗಿ ಎಫೆಕ್ಟ್ ಅನ್ನ ಬೀರಬಹುದು ಮೇಡಮ್? ಸರ್, ನಾನು ಆಲ್ರೆಡಿ ಸಿಟಿ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಮೇಜರ್ ರೆವಿನ್ಯೂ ಗವರ್ಮೆಂಟ್ ಗೆ ಬರ್ತಾ ಇರೋದೇ ನಮ್ ಡಿಪಾರ್ಟ್ಮೆಂಟ್ ಇಂದ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ, 70% ಆಫ್ ದ ರೆವಿನ್ಯೂ ಕಮ್ಸ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ಸೊ ನಂಗೆ ಆಲ್ರೆಡಿ ಸಿ ಗ್ರೂಪ್ ಆಗಿ ವರ್ಕ್ ಮಾಡೋದ್ರಿಂದ ಹೆಂಗೆ ಅದು ಇನ್ನ ಎಫೆಕ್ಟಿವ್ ಆಗಿ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಮೆಜರ್ಸ್ GST ಇಂಪ್ಲಿಮೆಂಟ್ ಆಗಿದೆ, ಇವಾಗೆಲ್ಲ ಮೆಜರ್ಸ್ ಅಮೆಂಡ್ಮೆಂಟ್ಸ್ ಬರ್ತಾ ಇದೆ, GST ಅಮೆಂಡ್ಮೆಂಟ್ಸ್ ಬರ್ತಾ ಇದೆ. ಸೊ ಟ್ಯಾಕ್ಸ್ ರೆವಿನ್ಯೂ ತುಂಬಾ ಬೇಕು ನಮ್ಗೆ, ಇದು ಸ್ಟೇಟ್ ಆಗ್ಲಿ ಸೆಂಟ್ರಲ್ ಆಗ್ಲಿ. ಸೊ ಅದಕ್ಕೆ ಎಷ್ಟು ಹೆಲ್ಪ್ ಇಂಡೈರೆಕ್ಟ್ಲಿ ಅದು ನಾವು ಗ್ರಾಸ್ ರೂಟ್ ಅಲ್ಲೇ ವರ್ಕ್ ಮಾಡೋ ತರ ಅನ್ಸ್ತಾ ಇದೆ ಸರ್. ಅಷ್ಟೇ, ಚೆನ್ನಾಗಿ ವರ್ಕ್ ಮಾಡ್ಬೋದು ಟ್ಯಾಕ್ಸ್ ಕಲೆಕ್ಷನ್ ಇಂದ. ಇದು ನೆಕ್ಸ್ಟ್ ಅದು ಇದು ಬಜೆಟ್ ಅಲ್ಲಿ ಅವ್ರಿಗೆ ಅಲ್ವಾ ಬರೋದು? ಹೌದೌದು. ಅಂಡ್ ಈಗ ಈ ಒಂದು ಅನ್ ಅಕಾಡೆಮಿಯ ಪ್ರಯತ್ನದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಮೇಡಮ್? ಅನಿಸಿಕೆ ವೆರಿ ಗುಡ್ ಸರ್. ನಂಗೆ ಮುಜ್ಜಿ ಸರ್ ಅವರು ಸಜೆಸ್ಟ್ ಮಾಡಿದ್ರು, ಐ ಮೀನ್ ಇಂಟರ್ವ್ಯೂ ಕೊಡಿ ಮೇಡಮ್ ಅಂತ. ಅವರು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋದು ಒಂದು 2 years ಇಂದ ಗೊತ್ತು. ತುಂಬಾ ಖುಷಿ ಆಗುತ್ತೆ, ಒಳ್ಳೆ ಪ್ರಯತ್ನ. ಓಕೆ ಓಕೆ ಓಕೆ, ನೈಸ್ ಸರ್. ತುಂಬಾ ಅಂದ್ರೆ ಈಗ ಆಸ್ಪಿರೆಂಟ್ಸ್ ಬರ್ತಾರಲ್ಲ, ಅವ್ರಿಗೆ ಏನು ಗೊತ್ತಿರಲ್ಲ, ಸುಮ್ನೆ ಬ್ಲೈಂಡ್ ಆಗಿ ಬರ್ತಾರೆ. ಈ ತರದ ಯಾವ್ದಾದ್ರು ಒಂದ್ ವಿಡಿಯೋ ಸಿಕ್ಕಿದ್ರೆ ಅವ್ರಿಗೆ ಏನಾದ್ರು ನಮ್ಮಿಂದ ಸಹಾಯ ಆಗುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಹೌದು ಮೇಡಮ್. ಅಂಡ್ ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರಚಲಿತ ವಿದ್ಯಮಾನಗಳಿಗೆ ರೆಡಿ ಆಗಿದ್ರಿ, ಅದಕ್ಕೆ ನಿಮ್ಮ ಅಪ್ರೋಚ್ ಯಾವ ರೀತಿ ಇತ್ತು ಮೇಡಮ್? ಈಗ ಮ್ಯಾಗಝಿನ್ ಅನ್ನ ನೀವು ಇದು ಮಾಡಿದ್ರಿ ಅಂತ ಹೇಳಿದ್ರಿ, ಮ್ಯಾಗಝಿನ್ ಅನ್ನ ರೆಫರ್ ಮಾಡಿದ್ರಿ ಅಂಡ್ ನ್ಯೂಸ್ ಪೇಪರ್ಸ್ ಅನ್ನ ರೆಫರ್ ಮಾಡಿದ್ರಿ. ಅಲ್ಲಿ ಈಗ ನ್ಯೂಸ್ ಪೇಪರ್ ಅಲ್ಲಿ ಸುಮಾರು ನ್ಯೂಸ್ ಇರುತ್ತೆ, ನಾವು ಯಾವ್ದನ್ನ ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಔಟ್ ಮಾಡ್ಬೇಕು ಅನ್ನೋದನ್ನ ಸರ್? ಪೊಲಿಟಿಕಲ್ ನ್ಯೂಸ್ ಎಷ್ಟ್ ಬೇಕು ಅಷ್ಟೇ ತಗೋಬೇಕು ಸರ್. ಎಡಿಟೋರಿಯಲ್ ಕಾಲಮ್ಸ್ ಇರುತ್ತಲ್ಲ, ಅದನ್ನ ರಿಲಿಜಿಯಸ್ಲಿ ಎವ್ರಿ ಡೇ ನೀವು ಓದ್ಬೇಕು. ಅದು ಓದ್ ಅದು ಎಲ್ ಹೆಲ್ಪ್ ಆಗುತ್ತೆ ಅಂದ್ರೆ ಆನ್ಸರ್ ರೈಟಿಂಗ್ ಅಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರಿಲಿಮ್ಸ್ ಅಲ್ಲಿ ಅಷ್ಟು ಹೆಲ್ಪ್ ಆಗದೆ ಇದ್ರು ಆನ್ಸರ್ ರೈಟಿಂಗ್ ಅಲ್ಲಿ ತುಂಬಾನೆ ಹೆಲ್ಪ್ ಆಗುತ್ತೆ, ನಿಮ್ಮ ವೊಕ್ಯಾಬ್ಯುಲರಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ. ಪ್ರಿಲಿಮ್ಸ್ ಗೆ ನಾನ್ ಮಾಡಿದ್ದು ವಿಷನ್ IAS ಮಾಡಿದೆ, ಇನ್ಸೈಟ್ಸ್ ನಾನ್ ಟೆಸ್ಟ್ ಸೀರೀಸ್ ಮಾಡಿದೆ, ಇನ್ಸೈಟ್ ಟೆಸ್ಟ್ ಸೀರೀಸ್ ಮಾಡಿ ವಿಷನ್ ಕರೆಂಟ್ ಅಫೇರ್ಸ್ ಮಾಡಿದೆ. ಸೊ ನಾನ್ ಎರಡೂ ಕವರ್ ಮಾಡ್ದಂಗ ಆಯ್ತು. ಓಕೆ ಮೇಡಮ್. ಓಕೆ, ಈವರೆಗೆ ನೀವು ಅತ್ಯುನ್ನತ ಒಂದು ಸಲಹೆಗಳನ್ನ ನಮ್ಮ ಸ್ಪರ್ಧಾರ್ಥಿಗಳಿಗೆ ನೀಡಿದಿರಿ, ಅಂಡ್ ನೀವು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳ ಪರವಾಗಿ, ಅನ್ ಅಕಾಡೆಮಿ ಟೀಮ್ನ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.